ಹಣಕಾಸು ಆಯೋಗದ ಸಂವಿಧಾನ ಬದ್ಧವಾಗಿ ಶಿಫಾರಸಾಗಿರ್ತಕ್ಕಂತ ಹಣವನ್ನ ನಾವು ಕೇಳ್ತಾ ಇದ್ದೇವೆ. ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೇವೆ ಬಿಟ್ರೆ ನಾವ್ ಯಾವ್ದು ಕೂಡ ಭಿಕ್ಷಾ ಪಾತ್ರೆ ಎತ್ಕೊಂಡು ಕೇಳ್ತಾ ಇಲ್ಲ. ಕರ್ನಾಟಕದ ಜನ ಇರೋದು ಬರೀ ತೆರಿಗೆ ನೋಟು ಕಟ್ಟೋದಕ್ಕೆ ಓಟ್ ಹಾಕೋದಕ್ಕೆ ಅಲ್ಲ. ನಮ್ಮದು ಅವಶ್ಯಕತೆಗಳು ಇದ್ದಾವೆ, ನಮ್ಮ ಜನಕ್ಕೂ ಕೂಡ ಹಕ್ಕುಗಳಿದ್ದಾವೆ. ನಾವು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಲ್ಲ. ಬರ್ಲಿ ಮೇಡಮ್ ಅವರು, ಮೈಸೂರಲ್ಲೇ ಇದನ್ನೆಲ್ಲ ಓಪನ್ ಆಗಿ ಚರ್ಚೆ ಮಾಡೋಣ. ನಿನ್ನೆ ಕೇಂದ್ರ ಹಣಕಾಸು ಸಚಿವರು ರಾಜ್ಯದ ಕಡೆಯಿಂದ ನಾವು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರದ ತೆರಿಗೆಯ ಪಾಲಿನಲ್ಲಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಯಾವುದೂ ಹಣ ನಾವು ಬಾಕಿ ಇಟ್ಕೊಂಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಮಾಧ್ಯಮದ ಮುಖಾಂತರ ನಾವು ಸಹ ಗಮನಿಸಿದ್ದೇವೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಏನೂ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕನ್ಫ್ಯೂಸ್ ಆದರೂ ಮಾಡಿ ಅಂತ ಒಂದು ಗಾದೆ ಮಾತಿದೆ ಇಂಗ್ಲೀಷಲ್ಲಿ, ಇಫ್ ಯು ಕಾಂಟ್ ಕನ್ವಿನ್ಸ್ ದೆನ್ ಕನ್ಫ್ಯೂಸ್ ಅಂತ. ಹಂಗೆ ಜನಗಳಿಗೆ ಇವರು ಅನ್ಯಾಯ ಮಾಡಿರೋದು ಅಲ್ಲದೆ ಅನ್ಯಾಯ ಮಾಡಿರೋದನ್ನು ಮುಚ್ಚಾಕೋದಕ್ಕೋಸ್ಕರ ಸತ್ಯವನ್ನು ಮರೆಮಾಚುವಂಥ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಮೊದಲನೇ ವಿಷಯ, ಕೇಂದ್ರ ಹಣಕಾಸು ಸಚಿವರು ಹೇಳಿರೋದು ಈ 2020-21 ವರ್ಷಕ್ಕೆ ಹಣಕಾಸು ಆಯೋಗದವರು ಏನು ಶಿಫಾರಸು ಮಾಡಿದರು ಅದು ಫೈನಲ್ ರಿಪೋರ್ಟಲ್ಲಿ ಬಂದಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಈ 2020-21 ಸಾಲಿಗೆ ಹಣಕಾಸು ಆಯೋಗದವರು ಒಂದು ವರ್ಷಕ್ಕೆ ಒಂದು ವರದಿಯನ್ನು ಕೊಟ್ಟರು. ಯಾಕೆ ಕೊಟ್ಟರು ಅಂದರೆ ಅವ್ರಿಗೆ ಅವ್ರದ್ದು ಸಂಪೂರ್ಣ ವರದಿ ತಯಾರಾಗಿರಲಿಲ್ಲ. 2021-22 ಸಾಲಿಗೆ ಆ ಒಂದು ವರ್ಷಕ್ಕೆ ಸೀಮಿತವಾಗಿ ಒಂದು ವರದಿಯನ್ನು ತಯಾರು ಮಾಡಿ ಕೊಟ್ಟರು. ಸೊ ನೀವು ಇದರಲ್ಲಿ ಎಲ್ಲ ಓದಿದರೆ ಅದರಲ್ಲಿ ಕ್ಲಿಯರ್ ಆಗಿದೆ, 2020-21 ವರ್ಷಕ್ಕೆ ಈ ವರದಿನೇ ಅಂತಿಮ ವರದಿ, ಇದಕ್ಕೂ ಮುಂದಿನ ವರದಿಗೂ ಏನು ಸಂಬಂಧ ಇಲ್ಲ. ಈಗ ನೀವು ನೋಡಿದರೆ ರಿಪೋರ್ಟ್ ಫಾರ್ ದ ಇಯರ್ 2021 ಅಂತ ಹೇಳುತ್ತೆ, ಬಿಟ್ಟರೆ ಇದು ಎಲ್ಲೂ ಕೂಡ ಇಂಟ್ರಿಮ್ ರಿಪೋರ್ಟು ಫೈನಲ್ ರಿಪೋರ್ಟು ಯಾವುದೂ ಇಲ್ಲ. ದಿಸ್ ಈಸ್ ಫೈನಲ್ ಫಾರ್ ದ ಇಯರ್ 2020-21. ಹಾಗೆ ನೀವು ಅವ್ರದ್ದು ಮುಂದಿನ ವರದಿ ನೋಡಿದರೆ ಅದು 2021 ಹಿಡಿದು 26 ವರ್ಷದವರೆಗೆ ಮಾತ್ರ ನೆಕ್ಸ್ಟ್ ರಿಪೋರ್ಟ್ ಅವರು ಕೊಟ್ಟಿದ್ದಾರೆ, ಅದು ಆವತ್ತಿನ ಕಾಲಕ್ಕೆ ಫೈನಲ್ ರಿಪೋರ್ಟ್. ಈ ರಿಪೋರ್ಟಲ್ಲಿ ಅವರು ಏನು ಹೇಳ್ತಾರೆ ಅಂದರೆ 2019-20 14 ಹಣಕಾಸು ಆಯೋಗದ ಕೊನೆ ವರ್ಷ 19-20, ಆ ವರ್ಷ ಎಷ್ಟು ಬಂದಿತ್ತು ರಾಜ್ಯಗಳಿಗೆ ಕೇಂದ್ರದ ತೆರಿಗೆಯಲ್ಲಿ ಪಾಲು, ಅದಕ್ಕಿಂತ ಮುಂದಿನ ವರ್ಷ ಕಡಿಮೆ ಬರಬಾರ್ದಲ್ಲ. 1920 ಎಷ್ಟು ಬಂದಿತ್ತು, 2021 ಅದಕ್ಕಿಂತ ಕಡಿಮೆ ಬರಬಾರ್ದು. ಫೈನಾನ್ಸ್ ಕಮಿಷನ್ ಅವರೇ ಹೇಳಿದ್ದಾರೆ, ನಾವು ಗಮನಿಸಿದ್ದೇವೆ ನಮ್ಮ ಶಿಫಾರಸ್ಸಿನಿಂದ ಕರ್ನಾಟಕಕ್ಕೆ ಬರುವ ಹಣ 19-20 ಹೋಲಿಕೆ ಮಾಡಿದಾಗ 20-21 5,495 crore ಕಡಿಮೆ ಆಗ್ತಾ ಇದೆ, ಕರ್ನಾಟಕಕ್ಕೆ ಬರುವ ಅನುದಾನ ಕಡಿಮೆ ಆಗ್ತಾ ಇದೆ, ಆ ಕಾರಣದಿಂದ ಕರ್ನಾಟಕಕ್ಕೆ 5,495 crore ಅನುದಾನವನ್ನು ವಿಶೇಷವಾಗಿ ಕೊಡಬೇಕು ಅಂತ ಅವರು ಶಿಫಾರಸು ಮಾಡಿದ್ದಾರೆ. 2019-20 ಕರ್ನಾಟಕಕ್ಕೆ ತೆರಿಗೆ ಪಾಲು ಬಂದಿದ್ದು 36,675 crore 1920. 2021 31,180 crore ಕುಸಿದಿದೆ. 19-20 ರಾಜ್ಯಕ್ಕೆ ಬಂದಿದ್ದು 36,675 crore 2020 31,180 crore ಕುಸಿದಿದೆ. ಆ ಕುಸಿತವಾಗಿರುವ 5,495 crore ಸರಿದೂಗಿಸಿಕೊಡಬೇಕು ಅನ್ನೋ ಶಿಫಾರಸನ್ನು ಹಣಕಾಸು ಆಯೋಗದವರು ಇದು ಮಾಡಿದ್ದಾರೆ. ಇದ್ಯಾವುದು ನನ್ನ ಪದಗಳು ಅಲ್ಲ, ಫೈನಾನ್ಸ್ ಕಮಿಷನ್ನಲ್ಲಿ ಅವರ ಶಿಫಾರಸ್ಸಿನಲ್ಲಿ ಇರ್ತಕ್ಕಂಥ ಪದಗಳು. ನಾನು ಯಾವುದು ಈ ಪದ ಅಲ್ಲಿರೋದನ್ನೇ ಓದಿ ಹೇಳ್ತಾ ಇದ್ದೇನೆ ನಿಮಗೆ. ಫೈನಾನ್ಸ್ ಕಮಿಷನಲ್ಲಿ ಇರುವಂಥ ಇಲ್ಲಿ ತಾವು ನೋಡ್ಬೋದು, ಪೇಜು 36, ಪ್ಯಾರಾಗ್ರಾಫ್ 4.9, ಟೇಬಲ್ 4.2, ರೆಕಮೆಂಡೇಷನ್ ಫಾರ್ ಸ್ಪೆಷಲ್ ಗ್ರ್ಯಾಂಟ್.
ಕರ್ನಾಟಕ 5495 ಕೋಟಿ. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅನುದಾನ ಜಾಸ್ತಿ ಆಗುವಂಥದ್ದು ಕರ್ನಾಟಕದ ವಿಷಯದಲ್ಲಿ ಕೋತ ಆಗಿದೆ, ಕುಸಿತ ಆಗಿದೆ. ಎಷ್ಟು ಕುಸಿತ ಆಗಿದೆ? 5495 ಕೋಟಿ ಬಿದ್ದೋಗಿದೆ ಕರ್ನಾಟಕಕ್ಕೆ ಬರುವ ಅನುದಾನ. ಹಾಗಾಗಿ ಆ 2020-21 ಸಾಲಿನಲ್ಲಿ ಕರ್ನಾಟಕಕ್ಕೆ 5495 ಕೋಟಿ ಕೊಡಬೇಕು. ಇಲ್ಲ ಅಂತೇಳಿದರೆ ಯಾವುದೇ ರಾಜ್ಯಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವ ಅನುದಾನ ಜಾಸ್ತಿ ಆಗಬೇಕು, ಕಡಿಮೆ ಆಗುವಂಥದ್ದು ನೀತಿ ಅಲ್ಲ, ಸರಿಯಲ್ಲ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಹೋದ ವರ್ಷ ಬಂದಷ್ಟಾದರೂ ಬರಬೇಕು, ಅದಕ್ಕಿಂತ ಕಡಿಮೆ ಆಗಬಾರ್ದು. ವಿ ಬಿಲೀವ್ ದಿಸ್ ಈಸ್ ಎ ಸೌಂಡ್ ಪ್ರಿನ್ಸಿಪಲ್ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೋಸ್ಕರ 5495 ಕೋಟಿ ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದವರು ಏನು ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಈಗ ಈ ಪ್ರಶ್ನೆ ಸತ್ಯಾಂಶ ಏನು ಅನ್ನೋದು ಸ್ಪಷ್ಟ ಆಯಿತು ಅಂತ ಹೇಳಿದರೆ, ಇದರ ಬಗ್ಗೆ ಕೇಂದ್ರ ಸರ್ಕಾರದವರು ಏನು ಮಾಡಿದರು? ಇದರ ಬಗ್ಗೆ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಸೆಪ್ಟೆಂಬರ್ 17 2020 ತಮ್ಮ ಪತ್ರಿಕೆಯಲ್ಲಿ ತೆಗೆದು ನೋಡಿ, ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ಹಣಕಾಸು ಸಚಿವರನ್ನು ಭೇಟಿ ಮಾಡಿ ಈ ವಿಶೇಷ ಅನುದಾನವನ್ನು ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ ಅಂತ ಯಡಿಯೂರಪ್ಪನವರು ಪತ್ರ ಬರೆದಿರೋದು. ಹೋಗಿ ಭೇಟಿನೂ ಮಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಯಡಿಯೂರಪ್ಪನವರು ಸುಳ್ಳು ಹೇಳಿದ್ರ ಹೇಳಿ, ಅದನ್ನಾದರೂ ಈ ಸತ್ಯವನ್ನಾದರೂ ರಾಜ್ಯಕ್ಕೆ ಹೇಳಿ. ಸಾಲದಕ್ಕೆ ಅಲ್ಲಿಗೂ ಮುಂದುವರೆದು ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಒಂದು ಪತ್ರ ಬರೀತಾರೆ. ಯಾರಿಗೆ? ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರಿಗೆ. ಅವ್ರಿಗೆ ಉತ್ತರ ಬರೆದಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು, ನಾನು ನಿಮಗೆ ಈಗಾಗಲೇ ಪತ್ರ ರಿಪ್ಲೈ ಕೊಟ್ಟಿದ್ದೇನೆ, ಈ ಸ್ಪೆಷಲ್ ಗ್ರ್ಯಾಂಟ್ಸನ್ನು ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಬರೀತಾರೆ. ಅಂದರೆ ನಿಮ್ಮ ರಿಸೋರ್ಸಸ್ಸನ್ನು ನೀವೇ ಮೊಬಿಲೈಸ್ ಮಾಡ್ಕೊಳ್ಳಿ ಅಂತ. ಅಲ್ಲಿಗೆ ಬೊಮ್ಮಾಯಿಯವರು ಕೂಡ ಈ ಸ್ಪೆಷಲ್ ಗ್ರ್ಯಾಂಟ್ಸನ್ನು ಬಿಡುಗಡೆ ಮಾಡಿ ಅಂತ ಪತ್ರ ಬರೆದಾಗ ಅವರ ಪತ್ರವನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು. ಬಸವರಾಜ ಬೊಮ್ಮಾಯಿಯವರಿದ್ದಾಗ ಗ್ಯಾರಂಟಿ ಸ್ಕೀಮ್ಸ್ ಇತ್ತ? ಗ್ಯಾರಂಟಿ ಸ್ಕೀಮ್ಗೆ ಬಸವರಾಜ ಬೊಮ್ಮಾಯಿಯವರು ದುಡ್ಡು ಕೇಳಿದ್ದು ತಮಗೇನಾದರೂ ಮಾಹಿತಿ ಇದೆಯಾ? ಅವರಿಗೂ ಇದೇ ಉತ್ತರ ಬರೆದಿದ್ದಾರೆ. ವಾಸ್ತವಾಂಶ ಏನು ಅಂತ ನಾವು ಇನ್ನೊಂದು ಡಾಕ್ಯುಮೆಂಟ್ ತೆಗೆದು ನೋಡಿದ್ವಿ. ಫೈನಾನ್ಸ್ ಕಮಿಷನ್ನು ಯಾವುದೇ ರೆಕಮೆಂಡೇಷನ್ ಮಾಡಿದರೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ ರೆಕಮೆಂಡೇಷನ್ಸನ್ನು ಸೆಂಟ್ರಲ್ ಗೌರ್ಮೆಂಟು ಫಾಲೋ ಮಾಡಲೇಬೇಕು. ಇದು ನಾನು ಹೇಳ್ತಾ ಇರೋದಲ್ಲ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಪಾರ್ಲಿಮೆಂಟಲ್ಲೇ ಈ ಮಾತನ್ನು ಇತ್ತೀಚೆಗೆ ಹೇಳಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರುವಂಥ ವಿಶೇಷ ಅನುದಾನವನ್ನು ವಾಪಸ್ಸು ಪಡೆದುಕೊಳ್ಳಬೇಕು ಹಣಕಾಸು ಆಯೋಗ. ಇವರು ಏನು ಹೇಳ್ತಾರೆ ಉತ್ತರದಲ್ಲಿ ಅಂದರೆ, ಫೈನಾನ್ಸ್ ಕಮಿಷನ್ನವರು ತಮ್ಮ ಶಿಫಾರಸನ್ನು ಮರುಪರಿಶೀಲಿಸಲು ಕೋರಲಾಗುವುದು. 2020-21 ಕೊಟ್ಟಂತಹ ಯಾವುದೇ ಶಿಫಾರಸ್ಸು ಕೂಡ ಮುಂದಿನ ವರ್ಷದ ಶಿಫಾರಸ್ಸಿನಲ್ಲಿ ಬಂದಿಲ್ಲ, ಬರೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇದೇ ರಿಪೋರ್ಟು 2020-21 ಇದು ಅಂತಿಮ ರಿಪೋರ್ಟ್, ಇದು ಕ್ಯಾರಿ ಓವರ್ ಆಗುವುದಿಲ್ಲ, ಆಗೋ ಅವಶ್ಯಕತೆಯೂ ಇಲ್ಲ. ಬಿಕಾಸ್ ಇದು ಕೊಟ್ಟಿರೋದೇ 2020-21. ಮುಂದಿನ ವರದಿಯನ್ನು ತಾವು ನೋಡಿದರೆ ಇಲ್ಲ, ಇಟ್ ಈಸ್ ಫಾರ್ ದ ಇಯರ್ 2021, ಇದು ಫಸ್ಟ್ ರಿಪೋರ್ಟ್ ಫಾರ್ ದ ಇಯರ್ 2021. ಇದನ್ನು ತಾವು ನೋಡಿದರೆ ಇದರಲ್ಲೂ ಕೂಡ ಎಲ್ಲೂ ಫೈನಲ್ ರಿಪೋರ್ಟ್ ಅಂತ ಇಲ್ಲ, ಇದು ಫಾರ್ ದ ಇಯರ್ 2021-26. 2021-26 ಸಾಲಿನ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ 6,000 ಕೋಟಿ ಶಿಫಾರಸು ಮಾಡಿದ್ದಾರೆ. ದಯವಿಟ್ಟು ತಾವು ಬೇಕಾದರೆ ಆನ್ಲೈನಲ್ಲಿ ಇದೆ, ಪೇಜ್ ನಂಬರ್ 325 ತೆಗೆದು ನೋಡಿದರೆ ಕರ್ನಾಟಕಕ್ಕೆ 6,000 ಕೋಟಿ ಸ್ಟೇಟ್ ಸ್ಪೆಸಿಫಿಕ್ ಗ್ರ್ಯಾಂಟನ್ನು ರೆಕಮೆಂಡ್ ಮಾಡಿದ್ದಾರೆ. ಇದನ್ನು ನಾನು ತಮಗೆ ಕೊಡ್ತೇನೆ. ಈ 6,000 ಕೋಟಿ ಯಾಕೆ ಕೊಟ್ಟಿಲ್ಲ ಅದನ್ನಾದರೂ ಹೇಳಿ ಹೋಗಲಿ. ಹಾಗಾದರೆ 5495 ಕೋಟಿ ಬಂದರೆ ಅದು ಇಂಟರಿಮ್ ರಿಪೋರ್ಟು, ಅದು ಆ ವರ್ಷಕ್ಕೆ ಫೈನಲ್ ರಿಪೋರ್ಟ್. ಅದು ಇಟ್ ವಾಸ್ ಫಾರ್ ದ ಇಯರ್ 2020-21. ಯಾಕೆ? ನಾನು ಆಗಲೇ ಹೇಳಿದಾಗೆ ಹಿಂದಿನ ವರ್ಷ ಕೊಟ್ಟಿದ್ದಕ್ಕಿಂತ ಆ ವರ್ಷ ಕಡಿಮೆ ಆಯಿತು,
ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋ ಅನುದಾನ ಕಡಿಮೆ ಆಯಿತು. ಅವ್ರ ಲೆಕ್ಕದ ಪ್ರಕಾರ 5495 ಕೋಟಿ ಕಡಿಮೆ ಆಗುತ್ತೆ. ಯಾವುದೇ ರಾಜ್ಯಕ್ಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಬೇಕು ಬಿಟ್ಟರೆ ಕಡಿಮೆ ಆಗಬಾರ್ದು ಅಂತ ಹೇಳ್ಬಿಟ್ಟು 2020-21 ಸಾಲಿಗೆ ಅದನ್ನು ಕೊಟ್ಟರು, ಹೌದಲ್ವಾ? ಅಲ್ಲಿಗೆ ಅದು ಆ ವರ್ಷಕ್ಕೆ ಬಿಡುಗಡೆ ಮಾಡಲೇಬೇಕಾಗಿತ್ತು. ಇಟ್ ವಾಸ್ ಫಾರ್ ದ ಇಯರ್ 2021, ರೈಟ್? ತಾವು ಹೇಳ್ತಾ ಇದ್ದೀರಿ ಫೈನಲ್ ರಿಪೋರ್ಟಲ್ಲಿ ಬರಲಿಲ್ಲ. ಹಾಗಾದರೆ ನಾನು ತಮಗೆ ಕೇಳ್ತೇನೆ, ಮೇಡಮ್ ಅವ್ರಿಗೆ ಕೇಳ್ತೇನೆ, ಈ ರಿಪೋರ್ಟಲ್ಲಿ ಇರೋದು ಯಾವ್ದ್ಯಾವುದು ಫೈನಲ್ ರಿಪೋರ್ಟಲ್ಲಿ ಬಂದಿದೆ ಅದನ್ನಾದರೂ ಹೇಳಿ. 2020-21 ಸಾಲಿಗೆ ಕೊಟ್ಟಂಥ ಯಾವ್ಯಾವ ಶಿಫಾರಸು ಫೈನಲ್ ರಿಪೋರ್ಟ್ಗೆ ಬಂದಿದೆ? ಯಾವುದು ಬಂದಿಲ್ಲ. ಬಿಕಾಸ್ ಈ ರಿಪೋರ್ಟು ಯಾಕೆ ಇದಾಯಿತು ಅಂತಲೂ ಹೇಳ್ತೇನೆ. ಫೈನಾನ್ಸ್ ಕಮಿಷನ್ನವರು ಅವ್ರ ಕೆಲಸ ಕಂಪ್ಲೀಟ್ ಮಾಡಿರಲಿಲ್ಲ, 5 ವರ್ಷಕ್ಕೆ ಅವ್ರು ಕೊಡಬೇಕಾಗಿತ್ತು. ಅಷ್ಟೊತ್ತಿಗೆ 2020-21 ಸಾಲು ಇನ್ನೇನು ಹತ್ರ ಬಂದುಬಿಟ್ಟಿತ್ತು. ಅದಕ್ಕೆ ಅವ್ರು ಏನು ಮಾಡಿದರು, 2020-21 ಸಾಲಿಗೆ ಮಾತ್ರ ಒಂದು ರಿಪೋರ್ಟ್ ಕೊಟ್ಟರು, ಇನ್ನು ಉಳಿದಿದ್ದನ್ನು 2021-26 ಸಾಲಿಗೆ ಕೊಟ್ಟರು, ಆಯಿತಾ? ಇದನ್ನು ನೀವು ಇಂಟರಿಮ್ ರಿಪೋರ್ಟ್ ಅಂತ ಆದರೂ ಕರೀರಿ, ಏನಾದರೂ ಕರೀರಿ, ಆದರೆ 2020-21 ಇದೇ ಫೈನಲ್ ರಿಪೋರ್ಟ್. ಇನ್ನು ಅವರ ಅಂತಿಮ ವರದಿ ಏನಿದೆ ಅದು 2021-26 ಸಾಲಿಗೆ ಅವರು ಕೊಟ್ಟಿರ್ತಕ್ಕಂಥದ್ದು. ನಾನು ಮತ್ತೆ ರಿಪೀಟ್ ಮಾಡ್ತೇನೆ ಕ್ವಶನ್, ಈ 6,000 ಕೋಟಿನಾದರೂ ಕೊಡಿ ಹಾಗಾದರೆ, ಆ ಲೆಕ್ಕನೇ ನೀವು ಹೇಳೋದಾದರೆ. ನಮ್ಮ ದೃಷ್ಟಿಯಲ್ಲಿ 5495 ಇವತ್ತಿಗೂ ಕೂಡ ಇಟ್ ಈಸ್ ಎ ಸ್ಟ್ಯಾಂಡಿಂಗ್ ರೆಕಮೆಂಡೇಷನ್. ಮೇಡಮ್ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ, ನಾವು ಫೈನಾನ್ಸ್ ಕಮಿಷನ್ನ ಎಲ್ಲ ಶಿಫಾರಸುಗಳನ್ನು ಒಂದು ಅಕ್ಷರನೂ ತಿದ್ದದ ಹಾಗೆ ಯಥಾವತ್ತಾಗಿ ಅನುಷ್ಠಾನ ಮಾಡೋದಕ್ಕೆ ಬದ್ಧರಿದ್ದೇವೆ. ಹಾಗಾದರೆ ನಾವು ಕೇಳ್ತಾ ಇದ್ದೇವೆ ಮೇಡಮ್, ನಮಗೆ 2020-21 ಸಾಲದ್ದು 5495 ಕೋಟಿ, 2021-25 ಸಾಲಿನದ್ದು 6,000 ಕೋಟಿ, ಎರಡು ಸೇರಿದರೆ 11,495 ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿದೆ. ನಾವು ಕೇಳ್ತಾ ಇರೋದಲ್ಲ, ಇದು ಹಣಕಾಸು ಆಯೋಗದ ಶಿಫಾರಸ್ಸು. ನೀವೇ ಹೇಳಿದ ಹಾಗೆ ಹಣಕಾಸು ಆಯೋಗದ ಶಿಫಾರಸ್ಸೇ ಅಂತಿಮ, ಅದರಲ್ಲಿ ಯಾವುದು ತಿದ್ದೋದಕ್ಕೆ ಅವಕಾಶ ಇಲ್ಲ ಅಂತ ತಾವು ಹೇಳಿರೋದ್ರಿಂದ ತತ್ಕ್ಷಣ 11,495 ಕೋಟಿ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ, ಇಲ್ಲ ಅಂದರೆ ತಾವು ಕರ್ನಾಟಕದಿಂದ ಆಯ್ಕೆ ಆಗಿ ಕರ್ನಾಟಕಕ್ಕೆ ತಮ್ಮಿಂದಾನೇ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಒತ್ತಿ ಹೇಳಬೇಕಾಗತ್ತೆ. ಕರ್ನಾಟಕದಿಂದ ಆಯ್ಕೆ ಆಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ. ಹಣಕಾಸು ಆಯೋಗದ ಸಂವಿಧಾನ ಬದ್ಧವಾಗಿ ಶಿಫಾರಸಾಗಿರ್ತಕ್ಕಂಥ ಹಣವನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೇವೆ ಬಿಟ್ಟರೆ ನಾವು ಯಾವುದು ಕೂಡ ಭಿಕ್ಷಾ ಪಾತ್ರೆ ಎತ್ಕೊಂಡು ಕೇಳ್ತಾ ಇಲ್ಲ. ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಕ್ಕಂತಹ ನಾವು, ನಮ್ಮ ರಾಜ್ಯಗಳ ಅವಶ್ಯಕತೆಗೆ ಈ ರೀತಿಯಾಗಿ ಏನೇನೋ ಕನ್ಫ್ಯೂಷನ್ ಮಧ್ಯ ನಮ್ಮ ಮೇಲೆ ಮೃತ ಆರೋಪಗಳನ್ನು, ನಮ್ಮ ರಾಜ್ಯದ ಹಕ್ಕನ್ನು ಕೇಳಿದಾಗ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ಆರೋಪವನ್ನು ಹೊರಿಸಿ ಕರ್ನಾಟಕದ ಜನಗಳಿಗೆ ಅನ್ಯಾಯ ಮಾಡುವಂಥ ಅದಕ್ಕಿಂತ ದೊಡ್ಡ ಅಪರಾಧ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬೇಕಾದರೆ ಈಗ ನಿಮಗೆ ಏನಾದರೂ ಇನ್ನೂ ಕನ್ಫ್ಯೂಷನ್ ಇದ್ದರೆ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ, ಬರಲಿ ಮೇಡಮ್ ಅವರು ಮೈಸೂರಲ್ಲೇ ಇದನ್ನೆಲ್ಲ ಓಪನ್ ಆಗಿ ಚರ್ಚೆ ಮಾಡೋಣ. ಯಾವತ್ತು ಬರ್ತಾರೆ ಬರಲಿ, ಇಲ್ಲ ಈ ತಿಂಗಳು ಮಾರ್ಚ್ ತಿಂಗಳಿಗೆ, March 31 ಬರೋ ಆಗಿದ್ದರೆ ನಾವು ರೆಡಿ ಇದ್ದೇವೆ, ಮೈಸೂರಿಗೆ ಬರ್ತೇವೆ, ನಾವು ಚರ್ಚೆ ಮಾಡೋದಕ್ಕೆ ಎಲ್ಲ ದಾಖಲೆ ತೊಗೊಂಡು ಬರ್ತೇವೆ. ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ. ಯಾಕಂದರೆ ಇದು ಒಬ್ಬರ ಮೇಲೆ ಒಬ್ಬರು ಪರಸ್ಪರ ಆರೋಪ ಎರಚೋದಕ್ಕೆ ಸೀಮಿತ ಆಗಬಾರ್ದು. ಇದು ರಾಜಕೀಯ ತೆವಲಾಟಕ್ಕೆ ನಾವು ಮಾಡ್ತಾ ಇಲ್ಲ, ಕರ್ನಾಟಕದ ಜನಗಳ ಪರವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಫೈನಾನ್ಸ್ ಕಮಿಷನ್ನವರೇ ನಮಗೆ ಕಟ್ ಮಾಡಿದ್ದಾರೆ, 25% ಕಟ್ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅಯ್ಯೋ ಪಾಪ ಅಂದ್ಬಿಟ್ಟು ಒಂದು ವರ್ಷಕ್ಕೆ 5495 ಕೋಟಿ ಕೊಡೋಣ ಅಂದರೆ ಅವ್ರಿಗೇನೋ ಕನಿಕರಕ್ಕೆ ಕೊಟ್ಟರೆ ಅದನ್ನು ಕೂಡ ನೀವು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಇದಕ್ಕಿಂತ ಕರ್ನಾಟಕಕ್ಕೆ ಅನ್ಯಾಯ ಮತ್ತೊಂದು ಬೇಕಾ? ಯಾಕೆ ಈ ಮಲತಾಯಿ ಧೋರಣೆ ಕರ್ನಾಟಕ ಅಂತ ಪ್ರಗತಿಪರ ರಾಜ್ಯಗಳನ್ನು ಕಂಡ್ರೆ ನಿಮಗೆ? ಈಗ ಅವರು ಹೇಳ್ತಾರೆ ಗ್ಯಾರಂಟಿಗೆ ದುಡ್ಡು ಕೇಳಿದ್ದಾರೆ ಅಂತ. ಗ್ಯಾರಂಟಿಗೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ದು ನಯಾ ಪೈಸ ಬೇಕಾಗಿಲ್ಲ. ನಮ್ಮ ಗ್ಯಾರಂಟಿಗೆ ತಗಲುವಂಥ ಎಲ್ಲ ಹಣವನ್ನು ನಾವೇ ಹೊಂದಾಣಿಕೆ ಮಾಡಿಕೊಂಡು ಕೊಡ್ತಾ ಇದ್ದೇವೆ. ಆ ಗ್ಯಾರಂಟಿ ಅಲ್ಲದೆ ನಮಗೆ ಏನು ಸುಮಾರು ಪೆನ್ಷನ್ಸನ್ನು ಕೊಡ್ತೇವೆ ನಾವು, ನಾನಾ ರೂಪದ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು.
11,200 ಕೋಟಿ ಕೊಡ್ತೇವೆ. 11,200 ಕೋಟಿ. ಆ 11,200 ಕೋಟಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಬರೀ 550 ಕೋಟಿ. ಇನ್ನು ಉಳಿದಿದ್ದು ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರನೇ ಹೊಂದಾಣಿಕೆ ಮಾಡಿ ಕೊಡ್ತಾ ಇದೆ. ನಾವು ಜನಗಳಿಗೆ ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡೋದಕ್ಕೇ 72-73,000 ಕೋಟಿ ರಾಜ್ಯ ಸರ್ಕಾರ ತನ್ನ ಮೂಲಗಳಿಂದನೇ ಹಣವನ್ನು ಹೊಂದಾಣಿಕೆ ಮಾಡಿ ಕೊಡ್ತಾ ಇದೆ. ನಮ್ಮ ಗ್ಯಾರಂಟಿಗೆ ನಯಾ ಪೈಸಾ ಇವರಿಂದ ಬೇಕಾಗಿಲ್ಲ, ನಾವೇ ಇಂಪ್ಲಿಮೆಂಟ್ ಮಾಡ್ತೇವೆ. ನಾವು ಕೇಳ್ತಾ ಇರೋದು, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನು ಕೊಡಿ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣವನ್ನು ಕೊಡಿ. ಇವು ನಮ್ಮ ಕಾನೂನುಬದ್ಧ ಸಂವಿಧಾನಬದ್ಧವಾದಂಥ ಹಕ್ಕುಗಳು. ನಿಮ್ಮ ಯಾವುದು ಉದಾರತನ ನಮಗೆ ಬೇಕಾಗಿಲ್ಲ. ಕರ್ನಾಟಕದ ಜನ ಇರೋದು ಬರೀ ತೆರಿಗೆ ನೋಟು ಕಟ್ಟೋದಕ್ಕೆ ಓಟ್ ಹಾಕೋದಕ್ಕೆ ಅಲ್ಲ. ನಮ್ಮದು ಅವಶ್ಯಕತೆಗಳು ಇದ್ದಾವೆ, ನಮ್ಮ ಜನಕ್ಕೂ ಕೂಡ ಹಕ್ಕುಗಳಿದ್ದಾವೆ. ನಾವು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಲ್ಲ, ನಾವು ಕೂಡ ಈ ದೇಶದ ಸಮಾನ ಪ್ರಜೆಗಳು. ನಮಗೆ ಸಮಾನ ಗೌರವ ಕೊಡಿ, ನಮಗೆ ಸಮಾನ ಪಾಲು ಕೊಡಿ, ಇದು ನಮ್ಮ ಬೇಡಿಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.